ಮಾಡುವಂತ ಸಾಧ್ಯತೆ ಇದೆ ಅನ್ನುವಂಥದ್ದನ್ನ ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನ ಮಾಜಿ ಸಚಿವ ಅಶ್ವಥ್ ನಾರಾಯಣ ವಿರುದ್ಧ ಎಫ್ಐಆರ್ ದಾಖಲಾಯಿತು. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ಬಿಜೆಪಿಯ ಒಕ್ಕಲಿಗ ಶಾಸಕರು. ಸುದ್ದಿಗೋಷ್ಠಿಯನ್ನು ನಡೆಸಿ ವಾಗ್ದಾಳಿಗೆ ಬಿಜೆಪಿಯ ಒಕ್ಕಲಿಗ ನಾಯಕರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ ಒಕ್ಕಲಿಗ ನಾಯಕರೇ ಯಾಕೆ ಮಾತನಾಡ್ತಾ ಇದ್ದಾರೆ ಅಂದ್ರೆ ಒಕ್ಕಲಿಗ ನಾಯಕರನ್ನ ಯಾವ ರೀತಿಯಾಗಿ ತುಳಿಯುವಂತ ಕೆಲಸವನ್ನ ಮಾಡ್ತಾ ಇದೆ ನೋಡಿ ಅಂತ ಬಿಂಬಿಸುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಇಲ್ಲಿ. ಅದರ ಭಾಗವಾಗಿನೇ ಆರ್ ಅಶೋಕ್, ಎಸ್ ಟಿ ಸೋಮಶೇಖರ್ ಅವರು ಇವತ್ತು ಸುದ್ದಿಗೋಷ್ಠಿಯನ್ನ ಮಾಡ್ತಾರಂತೆ. ಅಶ್ವತ್ಥನಾರಾಯಣ ಪರ ಬ್ಯಾಟ್ ಮಾಡ್ಲಿಕ್ಕೆ ಅಶೋಕ್ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರಂತೆ. ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳ್ತಾರಾ, ಇದೊಂದು ಕುತೂಹಲ ಇದೆ. ಬಿಕಾಸ್ ಅವ್ರು ಮಾತನಾಡಿದ ಆಕ್ಚುಲಿ ಅವತ್ತು ತಪ್ಪೆ. ಅಶ್ವತ್ಥನಾರಾಯಣ ಅವರು ಯಾವ ರೀತಿಯಾಗಿ ಟಿಪ್ಪುವನ್ನ ಹೊಡೆದಾಕಿದ್ರು ಅದೇ ರೀತಿಯಾಗಿ ಸಿದ್ದರಾಮಯ್ಯನವ್ರನ್ನ ಅಂತ ಎರಡು ಬಾರಿ ಕೇಳ್ಬಿಟ್ಟು ಹೊಡೆದಾಕ್ಬೇಕು ಅಂತ ಹೇಳಿದ್ರು. ಅವ್ರು ಗೌರ್ಮೆಂಟ್ ಇದ್ದಂತ ಹಿನ್ನೆಲೆಯಲ್ಲಿ ಅವರ ವಿರುದ್ಧ ಎಫ್ಐಆರ್ ಆಗಿರಲಿಲ್ಲ. ಈಗ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಮೇಲೆ ಕಾಂಗ್ರೆಸ್ ನಾಯಕರು ಹೋಗಿ ದೂರು ಕೊಟ್ಟಾದ್ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಅಧಿಕಾರಾವಧಿಯಲ್ಲಿ ನೇಮಕವಾಗಿದ್ದಂತ ವಕ್ಫ್ ಅಧ್ಯಕ್ಷ ಶಾಫಿ ಸಹದಿ ಸೇರಿದಂತೆ ನಾಲ್ವರು ವಕ್ಫ್ ಸದಸ್ಯರ ನಾಮನಿರ್ದೇಶನವನ್ನ ಸಿದ್ದರಾಮಯ್ಯ ಸರ್ಕಾರ ರದ್ದುಪಡಿಸಿತ್ತು. ಆದರೆ ತನ್ನ ರದ್ದು ಆದೇಶವನ್ನ ಸಿದ್ದು ಸರ್ಕಾರ ವಾಪಸ್ ಪಡೆದಿದೆ. ಈ ಮೂಲಕ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಾಮನಿರ್ದೇಶನವಾಗಿದ್ದಂಥವರ ಅಧಿಕಾರಾವಧಿ ಮತ್ತೆ ಮುಂದುವರಿತಾ ಇದೆ. ಇದು ಸಚಿವ ಜಮೀರ್ ಅಹಮದ್ ಖಾನ್ ಒತ್ತಡದಿಂದ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಈ ಹಿಂದಿನ ಸರ್ಕಾರ ಕರೆದಿದ್ದಂತ ಟೆಂಡರ್ ಹಾಗೂ ಕಾಮಗಾರಿಗಳನ್ನ ಸಿದ್ದರಾಮಯ್ಯ ಸರ್ಕಾರ ರದ್ದು ಮಾಡಿದೆ. ಮುಂದಿನ ಆದೇಶದವರೆಗೆ ಕಾಮಗಾರಿಗಳನ್ನ ಹಾಗೂ ಈಗಾಗಲೇ ಕರೆದಿರುವಂತ ಟೆಂಡರ್ಗಳನ್ನ ಸ್ಥಗಿತಗೊಳಿಸಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಸಂಬಂಧ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿರುವಂತ ಮುಖ್ಯಮಂತ್ರಿಗಳು ನೀರಾವರಿ ಇಲಾಖೆಯ ನಿಗಮಗಳಾಗಿರುವಂತ ವಿಜೆಎನ್ಎಲ್, ಕೆಎನ್ಎಲ್ಎಲ್, ಸಿಎನ್ಎನ್ಎಲ್ ಹಾಗೆ ಕೆಬಿಜೆಎನ್ಎಲ್, ಇಂಧನ ಲೋಕೋಪಯೋಗಿ ಇಲಾಖೆ, ಗ್ರಾಮೀಣಾಭಿವೃದ್ಧಿಯ ಹೊಸದಾಗಿ ಕರೆದಿರುವಂತ ಟೆಂಡರ್ಗಳನ್ನ ರದ್ದು ಮಾಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಯಾವುದೇ ಸರ್ಕಾರ ಬಂದಂತ ಟೈಮ್ನಲ್ಲೂ ಕೂಡ ಈ ರೀತಿಯಾಗಿ ಮಾಡ್ತಾರೆ. ಬಿಕಾಸ್ ಅಲ್ಲಿ ಸಾಕಷ್ಟು ಅಕ್ರಮ ಭ್ರಷ್ಟಾಚಾರ ನಡೆದಿರುತ್ತೆ ಅನ್ನುವಂತ ಅನುಮಾನದ ಹಿನ್ನೆಲೆಯಲ್ಲಿ ಹತ್ರ ಒಂದು 20,000 ಕೋಟಿ ಆಗಬಹುದು ಅಂತ ಹೇಳಲಾಗ್ತದೆ ಈ ಯೋಜನೆಗಳಿಗೆ ಇಟ್ಟಿದ್ದಂತ ಅನುದಾನ. ಕಾದ್ ನೋಡ್ಬೇಕು ಯಾವ ರೀತಿಯಾಗಿ ತನಿಖೆ ಏನಾದ್ರೂ ಮಾಡಿಸ್ತಾರೆ ಅಥವಾ ಹೊಸದಾಗಿ ಏನಾದ್ರೂ ಟೆಂಡರ್ಗಳನ್ನ ಕರೆಯಲಾಗುತ್ತಾ ಅಂತ. ನಾನು ನೆಕ್ಸ್ಟ್ ಗ್ಯಾರಂಟಿ ಯೋಜನೆಗಳನ್ನ ಶೀಘ್ರವೇ ಕಾಂಗ್ರೆಸ್ ಜಾರಿಗೆ ತರಬೇಕು ಅಂತ ಕೆಲವರು ಈಗ ಆಲ್ರೆಡಿ ಪಟ್ಟನ್ನ ಹಿಡಿದಿದ್ದಾರೆ. ಬಿಜೆಪಿ ಜೆಡಿಎಸ್ ನವರು ಪಟ್ಟಣ ಹಿಡಿದಿರುವಂತ ನಿಮ್ಗೂ ಕೂಡ ಗೊತ್ತಿದೆ. ಹಾಗೆ ಸಾಕಷ್ಟು ಕಡೆ ಜನರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಇದಕ್ಕಾಗಿ ಸರ್ಕಾರಿ ಅಧಿಕಾರಿಗಳ ವಿರುದ್ಧ ಜನಸಾಮಾನ್ಯರು ಗಲಾಟೆಯನ್ನ ಮಾಡ್ತಾ ಇದ್ದಾರೆ. ಈ ಬಿಜೆಪಿ ಹಾಗೂ ಜೆಡಿಎಸ್ ಸಹ ಗ್ಯಾರಂಟಿ ಘೋಷಣೆ ಪಟ್ಟಣ ಹಿಡಿದಿರುವಂತದ್ದು. ಮಾಜಿ ಸಿಎಂ ಎಚ್ ಡಿ ಕೆ ಮಾತನಾಡಿ ಸರ್ಕಾರ ಗ್ಯಾರಂಟಿ ಘೋಷಣೆಗಳನ್ನ ಜಾರಿಗೆ ತರಲೇಬೇಕು, ಇಲ್ದಿದ್ರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಹೋರಾಟ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾ ಫ್ರೀ ಗ್ಯಾರಂಟಿಗಳನ್ನ ಶೀಘ್ರವೇ ಜಾರಿಗೆ ತನ್ನಿ, 200 ಯೂನಿಟ್ ಉಚಿತ ವಿದ್ಯುತ್ ಅನ್ನ ನೀಡಿ ಅಂತ ಪ್ರತಾಪ್ ಸಿಂಹ ಒತ್ತಾಯವನ್ನು ಮಾಡಿದ್ದಾರೆ. ಗ್ಯಾರಂಟಿಗಳ ವಿಚಾರದಲ್ಲಿ ಕಾಂಗ್ರೆಸ್ ರಿವರ್ಸ್ ಗೇರ್ ಹಾಕಿದೆ ಅಂತ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ವಾಗ್ದಾಳಿಯನ್ನು ಮಾಡಿದ್ದಾರೆ.